ಕೋಟಿಗೊಬ್ಬ 3 ಚಿತ್ರ ಇನ್ನೂ ಬಿಡುಗಡೆಯಾಗದ ಹಿನ್ನೆಲೆ ಅಭಿಮಾನಿಗಳ ಕ್ಷಮೆಯಾಚಿಸಿದ್ದಾರೆ ನಟ ಕಿಚ್ಚ ಸುದೀಪ್. ನಿರ್ಮಾಪಕರ ನಿರ್ಲಕ್ಷ್ಯದಿಂದಾದ ಅವ್ಯವಸ್ಥೆಗೆ ಕ್ಷಮೆಯಾಚಿಸುವೆ. ಟ್ವಿಟರ್ನಲ್ಲಿ ಅಭಿಮಾನಿಗಳ ಕ್ಷಮೆಯಾಚಿಸಿದ್ದಾರೆ ಸುದೀಪ್. ನಿರ್ಮಾಪಕರ ನಿರ್ಲಕ್ಷ್ಯದಿಂದಾದಂತಹ ಅವ್ಯವಸ್ಥೆಗೆ ಕ್ಷಮೆಯಾಚಿಸುವೆ. ಕೋಟಿಗೊಬ್ಬ 3 ಚಿತ್ರ ಪ್ರದರ್ಶನದಲ್ಲಿ ವಿಳಂಬವಾಗಿದೆ. ಈಗಾಗಲೇ ಥಿಯೇಟರ್ಗೆ ಬಂದಿರುವವರಿಗೆ ಮಾಹಿತಿ ನೀಡುವುದು ನನ್ನ ಕರ್ತವ್ಯ. ದಯವಿಟ್ಟು ಥಿಯೇಟರ್ ಬಳಿ ಶಾಂತಿಯುತವಾಗಿ ವರ್ತಿಸಿ. ಇದು ಸುದೀಪ್ ಮನವಿ. ತಮ್ಮ ಅಭಿಮಾನಿಗಳಲ್ಲಿ ಸುದೀಪ್ ಮನವಿ ಮಾಡಿಕೊಂಡಿದ್ದಾರೆ. ಇದೊಂದು ವಿರಳ ಸಂದರ್ಭ ಎದುರಾಗಿದೆ. ನೀವೆಲ್ಲರೂ ತಾಳ್ಮೆ ಸಹನೆಯಿಂದ ಇರುವುದೇ ನನ್ನ ಶಕ್ತಿ. ಚಿತ್ರ ಬಿಡುಗಡೆ ಮಾಡೋದಕ್ಕೆ ನಾನು ಉತ್ಸುಕನಾಗಿರುವೆ. ಚಿತ್ರ ಬಿಡುಗಡೆ ಸಮಯದ ಬಗ್ಗೆ ಟ್ವೀಟ್ ಮೂಲಕ ಮಾಹಿತಿಯನ್ನ ನೀಡುವೆ. ಅಲ್ಲಿಯವರೆಗೂ ದಯವಿಟ್ಟು ಶಾಂತಿಯಿಂದ ಇರಿ. ನೀವು ಹಾನಿ ಮಾಡಿಕೊಳ್ಳಬೇಡಿ, ಥಿಯೇಟರ್ಗೂ ಹಾನಿ ಮಾಡಬೇಡಿ ಅಂತ ಟ್ವಿಟರ್ನಲ್ಲಿ ಅಭಿಮಾನಿಗಳಿಗೆ ನಟ ಕಿಚ್ಚ ಸುದೀಪ್ ಮನವಿ ಮಾಡಿಕೊಂಡಿದ್ದಾರೆ. ನಿರ್ಮಾಪಕರ ನಿರ್ಲಕ್ಷ್ಯದಿಂದಾದಂತಹ ಅವ್ಯವಸ್ಥೆಗೆ ಕ್ಷಮೆಯಾಚಿಸುವೆ ಎಂದರು ಸುದೀಪ್. ಟ್ವೀಟ್ ಮೂಲಕ ಅಭಿಮಾನಿಗಳಲ್ಲಿ ಮನವಿ ಮಾಡಿಕೊಂಡಿದ್ದಾರೆ, ಕ್ಷಮೆಯಾಚಿಸಿದ್ದಾರೆ ಸುದೀಪ್. ಬೆಳಗ್ಗೆ 7 ಗಂಟೆಗೆ ರಿಲೀಸ್ ಆಗುತ್ತೆ ಫ್ಯಾನ್ ಶೋ ಇದೆ ಅಂತ ಅಭಿಮಾನಿಗಳು ಸಾಕಷ್ಟು ಸಂಖ್ಯೆಯಲ್ಲಿ ಥಿಯೇಟರ್ ಮುಂದೆ ನೆರೆದಿದ್ದಾರೆ. 7 ಆಯ್ತು, 10 ಆಯ್ತು, ಈಗ 11 ವರೆ ಆದರೂ ಕೂಡ ಇನ್ನೂ ಚಿತ್ರ ರಿಲೀಸ್ ಆಗಿಲ್ಲ. ಹಾಗಾಗಿ ಟ್ವೀಟ್ ಮೂಲಕ ಅಭಿಮಾನಿಗಳಲ್ಲಿ ಮನವಿ ಮಾಡಿಕೊಂಡಿದ್ದಾರೆ ಸುದೀಪ್. ನೀವು ತಾಳ್ಮೆ ಸಹನೆಯಿಂದ ಇರುವುದೇ ನನ್ನ ಶಕ್ತಿ ಅಂತ ಬರೆದಿದ್ದಾರೆ. ಚಿತ್ರ ಬಿಡುಗಡೆ ಮಾಡೋದಕ್ಕೆ ನಾನು ಉತ್ಸುಕನಾಗಿರುವೆ. ಚಿತ್ರ ಬಿಡುಗಡೆ ಸಮಯದ ಬಗ್ಗೆ ಟ್ವೀಟ್ ಮೂಲಕ ಮಾಹಿತಿಯನ್ನು ನೀಡುವೆ. ಅಲ್ಲಿಯವರೆಗೂ ದಯವಿಟ್ಟು ಶಾಂತಿಯಿಂದ ಇರಿ. ನೀವು ಹಾನಿ ಮಾಡಿಕೊಳ್ಬೇಡಿ, ಥಿಯೇಟರ್ಗೂ ಹಾನಿ ಮಾಡಬೇಡಿ ಅಂತ ಸುದೀಪ್ ಅಭಿಮಾನಿಗಳಲ್ಲಿ ಮನವಿ ಮಾಡಿಕೊಂಡಿದ್ದಾರೆ. ಅಭಿಮಾನಿಗಳ ಕ್ಷಮೆಯಾಚಿಸಿದ್ರು ಸುದೀಪ್. ಶಾಂತಿಯಿಂದ ಇರಿ ಅಂತ ಮನವಿ ಮಾಡಿಕೊಂಡಿದ್ದಾರೆ. ಚಿತ್ರ ಬಿಡುಗಡೆ ಸಮಯದ ಬಗ್ಗೆ ಟ್ವೀಟ್ ಮೂಲಕ ಮಾಹಿತಿ ನೀಡುವೆ ಅಂದಿದ್ದಾರೆ ಸುದೀಪ್. ಇದು ನಿರ್ಮಾಪಕರ ನಿರ್ಲಕ್ಷ್ಯದಿಂದ ಆದಂತಹ ಅವ್ಯವಸ್ಥೆ ಅಂತಲೂ ಕೂಡ ತಿಳಿಸಿದ ಸುದೀಪ್ ಟ್ವೀಟ್. ಇದು ಟ್ವೀಟ್ ಮೂಲಕ ತಮ್ಮ ಅಭಿಮಾನಿಗಳಿಗೆ ಮನವಿ ಮಾಡಿಕೊಂಡಿದ್ದಾರೆ ಸುದೀಪ್. ಬಿಗ್ ಬಜೆಟ್ ಸಿನಿಮಾ ಕೋವಿಡ್ ನಂತರ ಅದರಲ್ಲೂ ಕೂಡ 100% ವೀಕ್ಷಕರಿಗೆ ಅವಕಾಶವನ್ನು ಕೊಟ್ಟ ಮೇಲೆ ರಿಲೀಸ್ ಆಗಬೇಕಾಗಿದ್ದಂತಹ ಚಿತ್ರ ಇದು. ಸುದೀಪ್ ಅಭಿಮಾನಿಗಳು ಕಾತರದಿಂದ ಕಾಯ್ತಾ ಇದ್ರು ಕೋಟಿಗೊಬ್ಬ 3 ಚಿತ್ರ ನೋಡೋದಕ್ಕಾಗಿ. ಆದರೆ ಬೆಳ್ಳಂ ಬೆಳಗ್ಗೆ ಹಬ್ಬವನ್ನು ಬಿಟ್ಟು ಸಿನಿ ಹಬ್ಬ ಆಚರಿಸೋಕೆ ಅಂತ ಬಂದಂತಹ ಸುದೀಪ್ ಅಭಿಮಾನಿಗಳಿಗೆ ಭಾರಿ ನಿರಾಸೆಯಾಗಿದೆ. ಕೋಟಿಗೊಬ್ಬ 3 ಚಿತ್ರ ಪ್ರದರ್ಶನದಲ್ಲಿ ವಿಳಂಬ ಆಗಿದೆ. ಹೀಗಾಗಿ ಈಗಾಗಲೇ ಥಿಯೇಟರ್ಗೆ ಬಂದಿರುವವರಿಗೆ ಮಾಹಿತಿ ನೀಡೋದು ನನ್ನ ಕರ್ತವ್ಯ. ನಿರ್ಮಾಪಕರ ನಿರ್ಲಕ್ಷ್ಯದಿಂದಾದಂತಹ ಅವ್ಯವಸ್ಥೆಗೆ ಕ್ಷಮೆಯಾಚಿಸುವೆ ಅಂತ ಟ್ವೀಟ್ ಮೂಲಕ ಸಾರಿ ಕೇಳಿದ್ದಾರೆ ಸುದೀಪ್. ಚಿತ್ರ ಬಿಡುಗಡೆ ಸಮಯದ ಬಗ್ಗೆ ಟ್ವೀಟ್ ಮೂಲಕ ಮಾಹಿತಿ ನೀಡುವೆ ಅಂದಿದ್ದಾರೆ. ನೀವು ಹಾನಿ ಮಾಡಿಕೊಳ್ಬೇಡಿ, ಥಿಯೇಟರ್ಗೂ ಹಾನಿ ಮಾಡಬೇಡಿ, ದಯವಿಟ್ಟು ಶಾಂತಿಯಿಂದ ಇರಿ ಅಂತಲೂ ಕೂಡ ಮನವಿ ಮಾಡಿಕೊಂಡಿದ್ದಾರೆ. ಬಹಳ ನಿರೀಕ್ಷೆಯಿಂದ ಚಿತ್ರ ನೋಡೋದಕ್ಕೆ ಅಂತ ಬಂದಿದ್ರು ಸುದೀಪ್ ಅಭಿಮಾನಿಗಳು. ಫಸ್ಟ್ ಡೇ ಫಸ್ಟ್ ಶೋ ನೋಡಬೇಕು ಅನ್ನುವಂತಹ ಕಾತರದಿಂದ ಗಾಯದ ಪೂಜೆ ಇದೆ, ಹಬ್ಬ ಕೂಡ ಬಿಟ್ಟು ಸಿನಿ ಹಬ್ಬ ಆಚರಿಸೋಕೆ ಬಂದಿದ್ರು ಅಭಿಮಾನಿಗಳು. ಪಟಾಕಿ ಸಿಡಿಸಿ ಸಂಭ್ರಮಿಸಿದ್ರು ಥಿಯೇಟರ್ ಎದುರು. ಆದರೆ 7 ಗಂಟೆಗೆ ಚಿತ್ರ ರಿಲೀಸ್ ಆಗಲಿಲ್ಲ, ಶೋ ರದ್ದಾಯಿತು. 10 ಗಂಟೆ ಆದರೂ ಕೂಡ ರಿಲೀಸ್ ಆಗಲಿಲ್ಲ, ರದ್ದಾಯಿತು. ಈಗ 11:30 ಆದರೂ ಕೂಡ ಚಿತ್ರ ರಿಲೀಸ್ ಆಗಿಲ್ಲ. ಯಾವಾಗ ಚಿತ್ರ ರಿಲೀಸ್ ಆಗುತ್ತೆ, ಯಾಕೆ ಇಷ್ಟು ವಿಳಂಬ ಅನ್ನೋದು ಅವರನ್ನ ಆಕ್ರೋಶ ಭರಿತ ಮಾಡಿಸ್ತು. ಹೀಗಾಗಿ ಅಭಿಮಾನಿಗಳ ಕ್ಷಮೆಯಾಚಿಸಿದ್ದಾರೆ ಸುದೀಪ್. ನಿರ್ಮಾಪಕರ ನಿರ್ಲಕ್ಷ್ಯದಿಂದ ಆದಂತಹ ಅವ್ಯವಸ್ಥೆಗೆ ಕ್ಷಮೆಯಾಚಿಸುವೆ ಎಂದಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.
ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್.